ಮುಖಜ್ಜೆಯ ಕನಸುಗಳು. ಡಾಕ್ಟರ್ ಕೆ ಶಿವರಾಮ್ ಕರಂತ್ರ ಈ ಕಾದಂಬರಿ ರಚಿತವಾಗಿ 50 ವರ್ಷಗಳಾದವು. ಈ ವಿಶಿಷ್ಟ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದು ಸುಮಾರು 43 ವರ್ಷಗಳಾದವು. ಬಾಳು ಮುಖಜ್ಜಿ ಸಿನಿಮಾ ಮಾಧ್ಯಮಕ್ಕೆ ಸ್ವಲ್ಪ ಒಗ್ಗುವಂತಹ ವಿಷಯ ಆಗಿರಲಿಲ್ಲ, ಆದರೂ ಶೇಷಾದ್ರಿ ಅವರು ಅದನ್ನು ಭಾಳ ಚೆನ್ನಾಗಿ ದುಡಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದು ಹೆದರು ಅವಳಲ್ಲ ನಾನು. ಪ್ರತಿಯೊಬ್ಬ ನಿರ್ದೇಶಕನು ಕನಸು ಕಾಣೋದು ಬಹಳ ಮುಖ್ಯವಾಗಿ ಇಂತಹ ಅದ್ಭುತವಾದ ಕಾದಂಬರಿಗಳನ್ನು ಚಲನಚಿತ್ರ ಮಾಡೋದು ಹೇಗೆ ಅಂತ. ಆದರೆ ಅದನ್ನು ಸಾಧಿಸಿಕೊಳ್ಳೋರು ಕೆಲವರೇ ಕೆಲವರು. ನೀನು ಕಂಡ್ಯ ಅಲ್ಲಂತಜ್ಜಿ, ಅದರಿಂದ ಈ ಚಿತ್ರ ಬಹಳ ಆಪ್ಯಾಯಮಾನವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಸಕ್ಸಸ್ಫುಲ್ ಸಿನಿಮಾ ಇದು. ಐ ವಾಸ್ ಸೋ ಥ್ರಿಲ್ ಐ ಫರ್ಗಾಟ್ ಟು ಬ್ರೀದ್ ವೆನ್ ಐ ವಾಸ್ ವಾಚಿಂಗ್ ದಿ ಫಿಲ್ಮ್. ಮೆನಿ ಟೈಮ್ಸ್ ಐ ಸೆಡ್ ವಾಟ್ ನೆಕ್ಸ್ಟ್. ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಕೈಂಡ್ ಆಫ್ ನಾವೆಲ್. ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ, ಡೆಫಿನೆಟ್ ಅಲ್ದಿರೋದು ಅಂತ ಅರ್ಥ. ಈ ಪ್ರಕ್ರಿಯೆಯನ್ನು ಹಿಡೀಲಿಕ್ಕೆ ಶೇಷಾದ್ರಿಯವರು ಪ್ರಯತ್ನಿಸ್ತಾರೆ, ಅದೇ ಈ ಕಾದಂಬರಿಯ ಅತ್ಯಂತ ದೊಡ್ಡ ಯಶಸ್ಸು. ಇದು ಸಿನಿಮಾಗಳಲ್ಲಿ ಕೂಡ ಒಂದು ವಿಶಿಷ್ಟವಾದ ರಚನೆ. ಅಸಾಧ್ಯವನ್ನು ಸಾಧ್ಯ ಮಾಡಿದ್ದಾರೆ ಪಿ ಶೇಷಾದ್ರಿಯವರು. ಇದೇ ಇದೇ ಆಯ್ತ ಎತ್ತಿ ಬೀಸಿದ್ರ ಕಾಲ ಅದು ಹೊರಳಿ 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 ಬಿತ್ತ, ಒಂದು ಪ್ರಾಣ ಹೋಯ್ತು. ಹಸ್ಕೊಂಡಿತ್ತ 4 ಜನಿನ ಪ್ರಾಣ ಉಳಿತು. ಮೂಕಜ್ಜಿಯ ಕನಸುಗಳು ಜ್ಞಾನ ಅನುಭವವಾಗಿ ಪರಿವರ್ತನೆಗೊಳ್ಳುವ ಕ್ರಿಯೆಯನ್ನು ದಾಖಲಿಸ್ತದೆ. ನಮಗೆ ಜ್ಞಾನ ಇದ್ರೆ ಸಾಕಾಗೋದಿಲ್ಲ, ಅದು ಅನುಭವವಾಗಿ ನಮ್ಮ ಅರಿವಿಗೆ ಬರಬೇಕಾಗತ್ತೆ. ಯಾವಾಗಲೂ ಅಷ್ಟೇ, ಅನುಭವ ಅನ್ನೋದು ಬಹಳ ದೊಡ್ಡ ಒಂದು ನಿಧಿ. ನಿನ್ನ ಆಟದ ಗೊಂಬೆಗಳು ಅಲ್ದಾ, ನೀ ಕುಣಿಬೇಕು ಅಂದಾಗ ಕುಣಿಕ್ ಅಲ್ದಾ. ಏ ಅಮ್ಮ ನೋಡು ನೀ ಮಾಡಿದ ಸಂಭ, ನೀವೇ ಹೇಳಿ ಸಂಭ. ಶ್ರೇಷ್ಠ ಚಿತ್ರಗಳು ಅಂತ ಏನಾದರೂ 100 ಚಿತ್ರಗಳ ಪಟ್ಟಿ ಮಾಡೋದಾದರೆ, ಒಬ್ಬ ಚಲನಚಿತ್ರ ವಿಮರ್ಶಕನಾಗಿ ನಾನು ಹೇಳೋದು, ನನ್ನ ಪ್ರಕಾರ ಆ 100 ಚಿತ್ರಗಳಲ್ಲಿ ಪಿ ಶೇಷಾದ್ರಿಯವರ ಮೂಕಜ್ಜಿ ಕನಸುಗಳು ಕೂಡ ಬರುತ್ತೆ ಅಂತ. ಬಹಳ ಜನ ಕಾದಂಬರಿ ಓದಿದವ್ರಿಗೆ, ಓದಿ ಮರ್ತವ್ರಿಗೆ, ಓದಿ ಅರ್ಥವಾಗದವ್ರಿಗೆ, ಓದದೇ ಇರೋರಿಗೆ, ಪ್ರತಿಯೊಬ್ಬರಿಗೂ ಕೂಡ ನೋಡಲೇಬೇಕಾದಂಥ ಸಿನಿಮಾ. ಮತ್ತು ಓದಕ್ಕೆ ಅಭ್ಯಾಸ ಇಲ್ಲದವರು ದಯವಿಟ್ಟು ನೋಡಿ ಇದನ್ನು. ಬಹಳ ಅದ್ಭುತವಾಗಿ, ಬಹಳ ಸಹಜವಾಗಿ, ಸರಳವಾಗಿ, ಮನ ತಟ್ಟುವಂತೆ, ಒಂದೇ ಒಂದು ನಿಮಿಷ ಕಣ್ಣು ಮಿಟುಕಿಸೋದಕ್ಕೂ ಬಿಡೋದಿಲ್ಲ, ಹಾಗೆ ನೋಡಿಸ್ಕೊಳುತ್ತೆ ಚಿತ್ರ ಅದು. ಅಜ್ಜಿ ಇದ್ರ ಕತೆ ಹೇಳಿ. ಈ ಚಿತ್ರವನ್ನು FUC ಪ್ಲಾಟ್ಫಾರ್ಮ್ ಅಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಯೋಜನೆ ಹಾಕೊಂಡಿದ್ದೀವಿ. ಇಲ್ಲಿ ಈ ಪ್ಲಾಟ್ಫಾರ್ಮ್ನಲ್ಲಿ ಇದನ್ನು ಮುಂಗಡ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಮುಂದಿನ ತಿಂಗಳು ಅಕ್ಟೋಬರ್ 9 ತಾರೀಕು ಈ ಚಿತ್ರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ತೆರೆದುಕೊಳ್ಳೋ ಹಾಗೆ ನಾವು ಮಾಡ್ತೀವಿ. ಶಿವರಾಮ್ ಕಾರಂತರ ಈ ಜನ್ಮದಿನವನ್ನು ನಾವು ಸಮರ್ಥವಾಗಿ ಆಚರಿಸಿದ್ರು ಅವರ ಕೃತಿಯನ್ನು ಆಧರಿಸಿದ ಒಂದು ಸಿನಿಮಾವನ್ನು ನೋಡೋದು ಮೂಲಕ. ಪ್ರಾಹುರವ್ಯಯಂ